ಶ್ರೀನಿಧಿ ಶೆಟ್ಟಿ ಕಿಚ್ಚ ಸುದೀಪ್ ರವರ ಕಿಚ್ಚ 47 ಸಿನಿಮಾದ ಹೀರೋಯಿನ್. ಈ ಅಪ್ಡೇಟನ್ನು ನೋಡಿ ಕೆಲವು ಅಭಿಮಾನಿಗಳು ಖುಷಿಪಟ್ಟರೆ ಇನ್ನು ಕೆಲವು ಅಭಿಮಾನಿಗಳು ಬೇಜಾರಾಗಿದ್ದು ಕೂಡ ಉಂಟು. ಸ್ಪೆಷಲಿ ಯಶ್ ಫ್ಯಾನ್ಸ್, ಬಿಕಾಸ್ KGF ನ ರಾಖಿಯ ಮೆಹಬೂಬಾ ಕಿಚ್ಚ 47 ಸಿನಿಮಾಗೆ ಹೀರೋಯಿನ್ ಆಗಿದ್ದಾರೆ ಅಂತ. ಇನ್ನು ಈ ಕಡೆ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ. ಸದ್ಯಕ್ಕೆ ಈ ಟಾಪಿಕ್ ಬಗ್ಗೆ ಕೊನೆಯಲ್ಲಿ ಮಾತಾಡುವ. ಕಿಚ್ಚ 47 ಸಿನಿಮಾದ ಡೈರೆಕ್ಟರ್ ಚೇರನ್, ಇದರ ಪ್ರೊಡ್ಯೂಸರ್ ಸತ್ಯಜ್ಯೋತಿ ಫಿಲ್ಮ್ಸ್. ಕಿಚ್ಚ 47 ಸಿನಿಮಾದ ಥೀಮ್ ಪೋಸ್ಟರ್, ಅಂದರೆ ಈ ಗ್ಯಾಂಗ್ಸ್ಟರ್ ಸಿನಿಮಾದ ಪೋಸ್ಟರನ್ನು ಬಿಟ್ಟಾಗ ಸಪ್ರೇಟಾಗಿ ಒಂದು ಅನಾಲಿಸಿಸ್ ವಿಡಿಯೋ ಮಾಡಿದ್ದೆ, ಮತ್ತು ಮೋಷನ್ ಪೋಸ್ಟರ್ ಕೂಡ. ಇದರ ಜೊತೆಗೆ ನೆನ್ನೆ ಬಿಟ್ಟಂಥ ಎಕ್ಸ್ಕ್ಲೂಸಿವ್ ಪೋಸ್ಟರ್ ಕೂಡ ಮೋಷನ್ ಪೋಸ್ಟರ್ ರೀತಿ ಮಾಡಿ ಅಪ್ಲೋಡ್ ಮಾಡಿ ರಿವ್ಯೂ ಕೂಡ ಕೊಟ್ಟಿದ್ದೆ. ಇದನ್ನು ಎಷ್ಟು ಜನ ನೋಡಿದ್ದೀರೋ ಎಲ್ರಿಗೂ ಧನ್ಯವಾದಗಳು. ನನಗೆ ಕಿಚ್ಚ 47 ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ಯಾಕಂದರೆ ಡೈರೆಕ್ಟರ್ ಇವ್ರ ಬಗ್ಗೆ ಸಪ್ರೇಟಾಗಿ ಸ್ಪೆಷಲಾಗಿ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ವಿತ್ ಪ್ಲೇಲಿಸ್ಟ್ ಲಿಂಕ್ ಇದೆ, ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇವಾಗ ನೆನ್ನೆ ಬಿಟ್ಟಂಥ ಪೋಸ್ಟರ್ನತ್ತ ಬರೋಣ. ಪೋಸ್ಟರ್ ಶ್ರೀನಿಧಿ ಶೆಟ್ಟಿಯವರು ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ದಾರೆ, ಲೈಕ್ ಕ್ವೀನ್ ಥರ, ವಿತ್ ಫೇಸನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಇನ್ನು ಈ ಕಡೆ ನಮ್ಮ ಕಿಚ್ಚ ಸುದೀಪ್ ರವರು, ಗ್ಯಾಂಗ್ಸ್ಟರ್ ಥೀಮ್ ಪೋಸ್ಟರ್ ಸಿಕ್ಕಿದೆ ಬಟ್ ಅವರ ಫೇಸನ್ನು ರಿವೀಲ್ ಮಾಡಿಲ್ಲ. ರೀಸನ್ ಇಷ್ಟೇ, ಇದಕ್ಕೆ ಸಪ್ರೇಟಾಗಿ ಒಂದು ಹೇರ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ ವಿತ್ ಬಿಯರ್ಡ್ ಜೊತೆಗೆ. ಯಾರಿಗೆ ಗೊತ್ತು, ಹೆಬ್ಬುಲಿ ಕೂಡ ಇಲ್ಲಿ ವರ್ಕ್ ಆಗ್ಬೋದು. ಐ ಮೀನ್ ನ್ಯೂ ಟ್ರೆಂಡ್ ಕ್ರಿಯೇಟ್ ಆಗ್ಬೋದು. ಡೈರೆಕ್ಟರ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ, ಅದರ ಜೊತೆಗೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಕೂಡ ವಿಡಿಯೋದಲ್ಲಿ ಸೇರಿಸಿ ಹೇಳಿದ್ದೆ. ಪ್ರೊಡಕ್ಷನ್ ಹೌಸ್ ಬಗ್ಗೆ ಎಷ್ಟು ಮಾಹಿತಿ ಬೇಕು ಅಷ್ಟು ಮಾಹಿತಿಯನ್ನು ಕೂಡ ವಿಡಿಯೋದಲ್ಲೇ ಹೇಳಿದ್ದೇನೆ. ಹೀರೋಯಿನ್ ವಿಚಾರದಲ್ಲಿ ಸಿನಿಮಾ ಟೀಮ್ಗೆ ನಿಜವಾಗ್ಲೂ ಒಂದು ಸಲಾಂ. ಯಾಕಂದರೆ ಕಿಚ್ಚ ಸುದೀಪ್ ರವರ ಸಿನಿಮಾಗಳಲ್ಲಿ ಸರಿಯಾಗಿ ಹೀರೋಯಿನನ್ನು ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ. ಅದರಲ್ಲೂ ಇತ್ತೀಚೆಗೆ ಬರ್ತಕ್ಕಂಥ ಸಿನಿಮಾಗಳಲ್ಲಂತೂ ಯಾರೂ ಇಷ್ಟನೇ ಆಗ್ತಾ ಇರಲಿಲ್ಲ. ವಿಂಟೇಜ್ ಓಲ್ಡ್ ಕಿಚ್ಚ ಸುದೀಪ್ ರವರ ಜೊತೆಗೆ ಇದ್ದಂಥ ನಟಿಯರು ಬೇರೆ ಲೆವೆಲಲ್ಲಿದ್ದರು. ಅಫ್ಕೋರ್ಸ್ ನಾವು ಅದನ್ನು ಮತ್ತೆ ಕಿಚ್ಚ 47ನಲ್ಲಿ ಕಮ್ಬ್ಯಾಕ್ ಮಾಡ್ಬೋದು, ಮತ್ತೆ ನೋಡ್ಬೋದು. ಒಂದು ಸಣ್ಣ ಕ್ಲೂ ಕೂಡ ಕೊಡ್ದೇ ಓಪನ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಕ್ಕೆ ಟ್ವಿಟ್ಟರಲ್ಲಿ ಧೂಳೆಬ್ಸಿದ್ರು. ಇನ್ನು ಕ್ಲೂ ಕೊಟ್ಟು ಮಾಡಿದ್ದಿದ್ರೆ ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ನ ಮಾಡ್ತಾ ಇದ್ರು. ಮತ್ತು ಈ ಸ್ಯಾರಿಗೂ ಈ ಡ್ರೆಸ್ಗೂ ಇಲ್ಲಿರೋ ಸ್ಯಾರಿ ಫೋಟೋಸ್ಗೂ ಸಿಕ್ಕಾಪಟ್ಟೆ ಮ್ಯಾಚಿಂಗ್ ಆಗುತ್ತೆ. ಈ ಪೋಸ್ಟರನ್ನು ಟೀಮಿಂದ ಸುಮ್ಮನೆ ಬಿಟ್ಟಿರೋದು ಅಥವಾ ಅಫಿಷಿಯಲ್ ಆಗಿ ಸಿನಿಮಾದಲ್ಲಿ ಹೀಗೆ ಕಾಣ್ತಾರೋ ಕಾದು ನೋಡಬೇಕು. ಈ ವೈಟ್ ಆ್ಯಂಡ್ ವೈಟ್ ಸೂಟು ಬೂಟು ಜೊತೆಗೆ ಈ ವೈಟ್ ಆ್ಯಂಡ್ ವೈಟ್ ನೋಡ್ತಾ ಇದ್ದರೆ 100% ಇದು ಮೂವಿ ಥೀಮ್ ಪೋಸ್ಟರ್ ಅಂತ ಅನಿಸುತ್ತೆ. ಈ ಪೋಸ್ಟರಲ್ಲಿ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಕೈಯಲ್ಲಿ ಬೇಡಿ ಬಾಡಿ ಮೇಲೆ ಇರ್ತಕ್ಕಂಥ ರಕ್ತ, ಆ ಬ್ಲಡ್ನೆಲ್ಲ ನೋಡ್ತಾ ಇದ್ದರೆ ಸಿನಿಮಾ ಬೇರೆ ಲೆವೆಲಲ್ಲಿರುತ್ತೆ. ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾಗೆ ಸಖತ್ ಬ್ಯುಸಿ ಆಗಿದ್ದಾರೆ, ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಕೊನೆಯಲ್ಲಿ ಈ ಫ್ಯಾನ್ಸ್ ವಾರ್ ಬಗ್ಗೆ ರಾಕಿ ಬಾಯ್ ಫ್ಯಾನ್ಸ್ಗೆ ಹೇಳೋದೇನೆಂದರೆ, ಇನ್ನು KGF 3 ಇದೆ ಅನ್ನೋದನ್ನು ಮರಿಬೇಡಿ. ಎನಿವೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.